ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಟಾಪಿಕ್ ಅಲ್ಲಿ ಏನಂದ್ರೆ, ನೀವು ಕೆಲವೊಂದು ಕಮೆಂಟ್ಸ್ ಅಲ್ಲಿ ಕನಸಿನ ಅರ್ಥವನ್ನ ಕೇಳಿರ್ತೀರಾ. ಹಾಗಾದ್ರೆ ಬನ್ನಿ, ಆ ಕನಸು ಯಾವುದು ಮತ್ತು ಅದರ ಅರ್ಥ ಏನು ಅಂತ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ. ಫಸ್ಟ್ ಒನ್, ಹಳದಿ ಸೇವಂತಿಗೆ ಹೂವನ್ನ ಕನಸಲ್ಲಿ ನೋಡಿದ್ರೆ ಅದರ ಅರ್ಥ ಏನು ಅಂತ ಕೇಳಿದ್ರು. ಇದರ ಅರ್ಥ, ಇದು ದೀರ್ಘಾಯುಷ್ಯ ಮತ್ತು ಸ್ವಯಂ ದೃಢೀಕರಣವನ್ನ ಸೂಚಿಸುತ್ತೆ. ಇನ್ನು ಕನಸು ಅಂದ್ರೆ ಇದು ನಿಮ್ಮ ಸಂಬಂಧವನ್ನ ಕೂಡ ಸೂಚಿಸ್ತಾ ಇರಬಹುದು. ಅಂದ್ರೆ ನಿಮ್ಮ ಸಂಬಂಧವನ್ನ ಸುಧಾರಿಸಲು ಮತ್ತು ಅದನ್ನ ಮುನ್ನಡೆಸಬೇಕು ಅಂತ ಅರ್ಥ. ಇನ್ನು ಹಳದಿ ಸೇವಂತಿಗೆ ಹೂವಿನ ಬಗ್ಗೆ ಕನಸು ಅಂದ್ರೆ ಆ ಕನಸುಗಾರ ತನ್ನ ವೃತ್ತಿ ಆಗಿರ್ಬೋದು ಅಥವಾ ಪ್ರೀತಿಯ ವಿಷಯದಲ್ಲಿ ಆಗಿರ್ಬೋದು ಅಥವಾ ಶಾಲಾ ಶಿಕ್ಷಣದಲ್ಲಿ ಅಭಿವೃದ್ಧಿಯನ್ನ ಹೊಂದುತ್ತಾನೆ, ಅಂದ್ರೆ ಅದನಿಗೆ ಒಳ್ಳೇದಾಗುತ್ತೆ ಎಂಬ ಅರ್ಥವನ್ನ ನೀಡುತ್ತೆ. ಇನ್ನು ಹಳದಿ ಹೂಗಳ ಬಗ್ಗೆ ಕನಸು ಅಂದ್ರೆ ಹಳದಿ ಸೇವಂತಿಗೆ ಹೂವಿನ ಬಗ್ಗೆ ಕನಸು ಅಂದ್ರೆ ಇದು ಭರವಸೆಯನ್ನ ಕೂಡ ಸೂಚಿಸುತ್ತೆ. ಸೆಕೆಂಡ್ ಒನ್, ಮಗನ ಕೊಲೆಯಾಗಿದೆ ಅಥವಾ ಮಗನನ್ನ ಕೊಲ್ಲಲ್ಪಟ್ಟಿದೆ ಅಂತ ಕನಸು ಬಿದ್ದರೆ ಅದರ ಅರ್ಥ ಏನು ಅಂತ ಕೇಳಿದ್ರು. ನಾನು ಇದಕ್ಕೆ ಹೇಳೋದಂದ್ರೆ, ಅದು ನಿಮ್ಮ ಮನಸ್ಸಲ್ಲಿರುವ ಭಯ ಆತಂಕ ಕೂಡ ಈ ಕನಸಿಗೆ ರೀಸನ್ ಕೂಡ ಆಗಿರ್ಬೋದು. ಆದರೂ ಕೂಡ ಇದರ ಅರ್ಥ, ನೀವು ಕೆಲವು ಗಡಿಯನ್ನ ದಾಟಿದ್ದೀರಿ, ಇನ್ನು ನಿಮ್ಮ ಜೀವನದ ಪ್ರಮುಖ ಹಂತವು ಅಥವಾ ಅಂಶವು ಮುಗಿದು ಹೋಗಿದೆ ಅಂತ ನೀವು ಭಾವಿಸ್ತಾ ಕೂಡ ಇರ್ಬೋದು. ಈ ರೀಸನ್ ಕೂಡ ಕನಸಿಗೆ ಕಾರಣ ಆಗಿರ್ಬೋದು. ಇನ್ನು ಈ ಕನಸು ಕೆಲವು ಅಪಾಯಗಳ ಬಗ್ಗೆ ನಿಮಗೆ ಸೂಚನೆ ಅಥವಾ ಏನಾದರೂ ಸಂಕೇತ ಕೂಡ ಆಗಿರ್ಬೋದು. ಹಾಗಾಗಿ ನೀವು ಸ್ವಲ್ಪ ಜಾಗರೂಕತೆಯಿಂದ ಇರುವುದು ಉತ್ತಮ. ಇನ್ನು ನಿಮ್ಮ ಜೀವನದಲ್ಲಿ ಯಾವುದೋ ಸಮಸ್ಯೆಯುಳ್ಳ, ಅಂದರೆ ಯಾವುದೋ ಒಬ್ಬ ಕೆಟ್ಟ ವ್ಯಕ್ತಿ ಅಥವಾ ಶತ್ರುವಿನ ಬಗ್ಗೆ ನೀವು ಚಿಂತಿಸಿದ್ದೀರಿ ಅಥವಾ ಅವರನ್ನು ನೆನಪಿಸಿಕೊಂಡಿದ್ದೀರಿ ಎಂಬ ಅರ್ಥ ಕೂಡ ಆಗಿರ್ಬೋದು. ಥರ್ಡ್ ಒನ್, ಅರಿದ ಉಡುಪುಗಳ ಕನಸು. ಇನ್ನು ನೀವು ಕನಸಲ್ಲಿ ಅರಿದ ಬಟ್ಟೆಯನ್ನ ಧರಿಸಿದ್ದೀರಿ ಅಂತ ಕನಸು ಕಾಣುವುದು ಅಂದ್ರೆ ಅದರ ಅರ್ಥ ಏನು ಅಂತ ಕೇಳಿದ್ರು. ಇದರ ಅರ್ಥ, ಇದು ನಿಮ್ಮಲ್ಲಿರುವ ಶಕ್ತಿ, ನಿಮ್ಮ ಭಾವನೆಗಳನ್ನ ಸೂಚಿಸುತ್ತೆ. ಇನ್ನು ನಿಮ್ಮ ಪ್ರಸ್ತುತ ಸಂಬಂಧವು ಧನಾತ್ಮಕ ತಿರುವನ್ನ ಪಡೆದುಕೊಳ್ಳುತ್ತೆ ಅಂತ ಅರ್ಥ. ಇನ್ನು ಇದು ನಿಮ್ಮ ಜೀವನದ ಅನುಭವಗಳ ಸಾರಾಂಶ ಅಂತ ಕೂಡ ಹೇಳ್ಬೋದು. ಇನ್ನು ಈ ಕನಸು ಅಂದ್ರೆ ನಿಮ್ಮಲ್ಲಿರುವ ಭಾವನೆಗಳು, ಅಂದ್ರೆ ನಿಮ್ಮ ಮನಸ್ಸಲ್ಲಿರುವ ಆಸೆಗಳು, ಇವುಗಳ ಅಭಿವ್ಯಕ್ತ ಕೂಡ ಆಗಿರ್ಬೋದು. ಇನ್ನು ಕನಸು ಅಂದ್ರೆ ನಿಮ್ಮ ಜೀವನದಲ್ಲಿ ನಿಮ್ಗೆ ಬೇಕಾದುದನ್ನ ನೀವು ಕಳೆದುಕೊಂಡಿದ್ದೀರಿ ಎಂಬ ಅರ್ಥವನ್ನ ಕೂಡ ನೀಡ್ತಾ ಇರ್ಬೋದು. ಫೋರ್ತ್ ಒನ್, ಇನ್ನು ಯಾರಾದರೂ ಕನಸಲ್ಲಿ ವಿಷವನ್ನ ಕುಡಿದು ಸಾಯುವ ಕನಸು ಅಂದ್ರೆ ಅದರರ್ಥ ಏನು ಅಂತ ಕೇಳಿದ್ರು. ಇದರರ್ಥ ಈಗೂ ಕೂಡ ಇರಬಹುದು, ಅಂದ್ರೆ ನಿಮ್ಮ ಜೀವನದಲ್ಲಿ ನೀವು ಎದುರಿಸುತ್ತಿರುವ ಸಮಸ್ಯೆಗಳು ಅಥವಾ ಸವಾಲುಗಳನ್ನ ಇದು ಸೂಚಿಸುತ್ತೆ. ಹಾಗಾಗಿ ಕನಸು ನಿಮ್ಮನ್ನ ಬಲಶಾಲಿಯಾಗಬೇಕು ಅಂತ ಕೇಳುತ್ತೆ. ಇನ್ನು ಈ ಕನಸು ಅಂದ್ರೆ ನೀವು ಹೊಸ ಭಾವನಾತ್ಮಕ ವಿಷಯಗಳಲ್ಲಿ ಆಸಕ್ತಿಯನ್ನ ತೋರಿಸುತ್ತೀರ ಎಂಬ ಅರ್ಥ ಕೂಡ ಇರಬಹುದು. ಇನ್ನು ಈ ಕನಸು ಅಂದ್ರೆ ಲಾಭ ಅಥವಾ ಲಾಭಕ್ಕೆ ಸಾಕ್ಷಿ ಕೂಡ ಆಗಿರ್ಬೋದು. ಇನ್ನು ಹೊಸ ಹೂಡಿಕೆಯನ್ನ ಕೂಡ ಇದು ಸೂಚಿಸುತ್ತೆ, ಅಂದ್ರೆ ಅದು ನಿಮ್ಮ ಜೀವನವನ್ನ ಅವಲಂಬಿಸಿ ಈ ಕನಸಿನ ಅರ್ಥವನ್ನ ನೀವು ತಿಳಿಯಬಹುದು.